ಬ್ರೇಕ್ ನಂತರ ಮತ್ತೆ ಬಂದು ರಾಧಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಾನು ಹೇಳ್ತಾ ಇದ್ದೆ ಇವಾಗ ಸಾಕಷ್ಟು ಸೀಕ್ರೆಟ್ಗಳನ್ನ ಅವ್ರ ಕಡೆಯಿಂದ ಹೇಳಿಸ್ತೀನಿ ಅಂತ. ಸೊ ಯಜಮಾನ್ರು ಒಂದು ಕಡೆ ನಗುನು ಬಂದುಬಿಡ್ತು ಮುಖದಲ್ಲಿ. ಎಸ್ ಅಫ್ಕೋರ್ಸ್ ಮತ್ತೆ ಆ್ಯಕ್ಟಿಂಗಿಗೆ ಬಂದಿದ್ರು ಆರು ವರ್ಷ ಆದಮೇಲೆ. ಅವರು ಕೂಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಕತೆ ಕೇಳೋದಲ್ಲಿ ತುಂಬ ಒಳ್ಳೆ ಒಂದು ಇಂಟ್ರೆಸ್ಟ್ ಇದೆ ಅನ್ನೋದು ಕೇಳ್ಪಡಿದ್ದೀವಿ. ಯಾಕಂದರೆ ಚಂದ್ರ ಚಕೋರಿ ಅನ್ನೋ ಒಂದು ಸಾಕಷ್ಟು ಹಿಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವ್ರ ಕಡೆಯಿಂದ ನಿಮಗೆ ಯಾವ ರೀತಿ ಒಂದು ಟಿಪ್ಸ್ ಕೊಟ್ಟಿದ್ದಾರೆ ಅಗೇನ್ ಸಿನಿಮಾ ಮತ್ತೆ ಮಾಡಬೇಕಾದ್ರೆ? ಅಂದರೆ ಅವರು ಸಿನಿಮಾಗಳನ್ನ ಬಹಳ ಇಷ್ಟಪಡ್ತಾರೆ, ನನ್ನ ಸಿನಿಮಾಗಳನ್ನು ಬಹಳ ನೋಡಿದ್ದಾರೆ. ಅದರಲ್ಲಿ ಸೆಂಟಿಮೆಂಟ್ ಸಿನಿಮಾಗಳಂದ್ರೆ ಬಹಳ ಇಷ್ಟ. ಆ ಹಳೋ ಸೀನ್ಗಳಿದ್ರೆ ಅವರು ಹತ್ಬಿಡ್ತಾರೆ. ಈವನ್ ನಾನು ಕೂಡ ಅಷ್ಟೇ, ನಾನು ಆ್ಯಕ್ಟ್ ಮಾಡಿದರೂ ಕೂಡ ನಾನೇನಾದರೂ ಆ ಸೀನಲ್ಲಿ ಅಳ್ತಾ ಇದ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಅಳು ಬರುತ್ತೆ. ನಾನು ಮಾಡಿದ್ದೀನಿ ಅಂತ ಕೂಡ ನನಗೆ ಅನಿಸಲ್ಲ. ಎಷ್ಟೋ ಜನ ಕೇಳ್ತಾರೆ ನನಗೆ, ನೀವೇ ಮಾಡಿರೋ ಸಿನಿಮಾದಲ್ಲಿ ನೀವೇ ಹೇಳ್ತಿರಲ್ಲ ಅಂತ. ಆ ಥರ ಅವರು ಕೂಡ ಯಾವುದು ಹಳೋ ಸಿನಿಮಾ ನೋಡಿದ ತಕ್ಷಣ ಹತ್ಬಿಡ್ತಾರೆ. ಟಿಪ್ಸ್ ಅಂದರೆ ಅಂಥ ಟಿಪ್ಸ್ ಏನು ಅಂದರೆ, ನನಗೆ ಒಳ್ಳೆ ಮೇಕಪ್ನ ಇಟ್ಕೋ, ಮೇಕಪ್ ಚೆನ್ನಾಗಿರಬೇಕು, ಕಾಸ್ಟ್ಯೂಮ್ಸ್ ಚೆನ್ನಾಗಿರಬೇಕು. ಅವರು ಹೇಳ್ತಾ ಇರ್ತಾರೆ ಯಾವಾಗಲೂ ಡಾರ್ಕ್ ಕಲರ್ಸ್ ಹಾಕು, ತುಂಬ ಚೆನ್ನಾಗಿ ಕಾಣ್ತೀಯ, ಮತ್ತು ಹೇರ್ ಸ್ಟೈಲ್ ಚೆನ್ನಾಗಿರಬೇಕು, ಈ ಥರ ಟಿಪ್ಸ್ಗಳನ್ನ ಕೊಡ್ತಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಯಾವ ಕಾಸ್ಟ್ಯೂಮ್ ಅವ್ರಿಗೆ ಜಾಸ್ತಿ ಇಷ್ಟ ಆಯಿತು? ಅವ್ರು ಯೂಶಲಿ ಇಷ್ಟಪಡೋದು ಸ್ಯಾರಿನೇ. ಸ್ಯಾರಿ ನನಗೂ ಕೂಡ ಸ್ಯಾರಿ ಇಷ್ಟ. ಓಕೆ, ಹಬ್ಬಗಳು ಅಷ್ಟೇ. ಈಗ ನೋಡಿ ವರಮಹಾಲಕ್ಷ್ಮಿ ಹಬ್ಬ, ಅದು ಹೇಳಿದ ತಕ್ಷಣ ಒಂದು ಮೂರ್ನಾಲ್ಕು ಸೀರೆ ಇಟ್ಕೊಂಡು ಬಿಡ್ತೀನಿ ಒಂದು ದಿನಕ್ಕೆ. ಫುಲ್ಲು ಅಲಂಕಾರ ಮಾಡಿಕೊಂಡು ಹೂವು ಇಟ್ಕೊಂಡು ಫುಲ್ಲು ರೇಷ್ಮೆ ಸ್ಯಾರಿಗಳನ್ನ ಹಾಕೊಂಡು ತುಂಬ ನಾನು ಇಷ್ಟಪಡ್ತೀನಿ. ಸೆಲೆಕ್ಷನ್ ನಿಮ್ದೇನಾ, ಅವರು ಸೆಲೆಕ್ಟ್ ಮಾಡೋದು ನಿಮಗೆ? ಇಲ್ಲ, ಅವ್ರಿಗಿಲ್ಲ ಅಷ್ಟು ಟೈಮ್ ಇರುತ್ತೆ. ಅವ್ರಿಗೀಗ ಇದರಲ್ಲೇ ಫುಲ್ ಬ್ಯುಸಿ ಆಗಿದ್ದಾರೆ, ಬರೀ ಸಿನಿಮಾದ ಕಡೆ ನಾನು ಗಮನ ಕೊಡ್ತಾ ಇದ್ದೀನಿ. ಇದೆಲ್ಲ ನಾನೇ ನೋಡಿ, ಬಟ್ ಎಲ್ಲ ಕಾಸ್ಟ್ಯೂಮ್ಸ್ ಎಲ್ಲ ಒಂದ್ಸಲ ರೆಡಿ ಆದಮೇಲೆ ಅವ್ರಿಗೆ ತೋರಿಸ್ತೀನಿ. ಸೊ ಬಟ್ ಇವಾಗ ಇಬ್ಬರು ಅವರು ಒಂದು ಕಡೆ ಬ್ಯುಸಿ ಇದ್ದಾರೆ, ನೀವು ಈ ಕಡೆ ಸಿನಿಮಾದಲ್ಲಿ ಮತ್ತೆ ಬ್ಯುಸಿ ಆದ್ರಿ, ಬಟ್ ಹೇಗಿರ್ಬೇಕಾದ್ರೆ ಅವ್ರು ನಿಮ್ಮ ಕಡೆ ಅಥವಾ ನಿಮ್ಮ ಸಿನಿಮಾದ ಬಗ್ಗೆ ಹೇಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ? ಆ್ಯಕ್ಚುಲಿ ಅಷ್ಟು ಅವ್ರಿಗೆ ಟೈಮ್ ಸಿಗೋದಿಲ್ಲ, ಬಟ್ ಒಂದ್ಸಲ ಎಲ್ಲ ಆದಮೇಲೆ ಒಂದ್ಸಲ ಸಿನಿಮಾ ತೋರಿಸೋದು ಅದೆಲ್ಲ ಮಾಡಲೇಬೇಕಾಗುತ್ತೆ. ಯಾಕಂದರೆ ನನಗೀಗ ಅವರು ಮತ್ತೆ ಸಿನಿಮಾ ಮಾಡೋಕ್ಕೊಂದು ಪರ್ಮಿಷನ್ ಕೊಟ್ಟಿರೋದೇ ಒಂದು ದೊಡ್ಡ ವಿಷಯ. ಸೊ ಆ ಥರ ಎಲ್ಲರೂ ಕೊಡೋದಿಲ್ಲ. ಅವ್ರಿಗೆ ಸಿನಿಮಾದ ಬಗ್ಗೆ ಇಷ್ಟ ಇರೋದ್ರಿಂದ ನನಗೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಕಾಪಾಡ್ಕೊಂಡು ಹೋಗಬೇಕು. ಒಳ್ಳೊಳ್ಳೆ ಸಿನಿಮಾ ನನಗೆ, ನನ್ನ ಅಭಿಮಾನಿಗಳಿಗೂ ಖುಷಿಯಾಗಬೇಕು, ನನ್ನ ಮನೆಯವ್ರಿಗೂ ಖುಷಿಯಾಗಬೇಕು. ಆ ಥರ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಸಿನಿಮಾ ಮಾಡಬೇಕು. ಸ್ವೀಟಿ ಸಿನಿಮಾ ತೋರಿಸಿದ್ರೆ ಅವರಿಗೆ? ಹಾಂ, ನೋಡಿದ್ದಾರೆ ಸಿನಿಮಾ. ಸೊ ಮೋಸ್ಟ್ಲಿ ಸಿನಿಮಾ ತೋರಿಸ್ಬೇಕಾದ್ರೆ ಅವ್ರಿಗಿಂತ ಜಾಸ್ತಿ ಕ್ಯೂರಿಯಾಸಿಟಿ ನಿಮಗಿತ್ತು ಅನ್ಸುತ್ತೆ, ಏನು ಹೇಳ್ಬೋದು ರಿಯಾಕ್ಷನ್ ಅಂತ ಅಲ್ಲ? ಇಲ್ಲ, ಅವರು ಸಿನಿಮಾ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಒಳ್ಳೆ ಟೈಮ್ ನೋಡ್ಕೊಂಡು ರಿಲೀಸ್ ಮಾಡಬೇಕು ಸಿನಿಮಾನ, ಪಬ್ಲಿಸಿಟಿ ಚೆನ್ನಾಗಿ ಮಾಡಬೇಕು ಅಷ್ಟೇ, ಇಂಥ ಟಿಪ್ಸ್ಗಳನ್ನ ಕೊಟ್ಟಿದ್ದಾರೆ. ಸಿನಿಮಾ ಪ್ರಮೋಷನ್ ಹೇಗೆ ಮಾಡಬೇಕು ಏನು? ಹೌದು. ಎಸ್, ಮತ್ತು ಇನ್ನೊಂದು, ರಾಧಿಕಾ ಅವರಿಗೆ ದೇವ್ರು ಅಂದರೆ ತುಂಬ ಇಷ್ಟ ಅಂತೆ. ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಫ್ರೀ ಇದ್ದಾಗ ಎಲ್ಲ ಶಾಪಿಂಗ್ ಗಿಪಿಂಗ್ ಅಂತ ಹೋದ್ರೆ ಇವ್ರು ಬರೀ ದೇವಸ್ಥಾನ ಸುತ್ತಾ ಇರ್ತಾರೆ. ನನಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು, ಎಲ್ಲ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀನಿ. ನನಗೆ ಈ ಸಿನಿಮಾ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಾನು ಮಂತ್ರಾಲಯಕ್ಕೆ ಹೋಗಿ ಉರುಳು ಸೇವೆ ಮಾಡಿದೆ, ಹೆಜ್ಜೆ ನಮಸ್ಕಾರ ಹಾಕಿ ಬಂದೆ, ಮತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಉರುಳು ಸೇವೆ ಮಾಡಿದೆ, ಕಟೀಲ್ಗೆ ಹೋಗಿ ಉರುಳು ಸೇವೆ ಮಾಡಿದೆ. ನನಗೆ ಅದೊಂದು ಏನೋ ಒಂದು ಒಳ್ಳೆ ಕಾರ್ಯ ಶುರು ಆದಾಗ ನನಗೆ ಅದು ಆ ಥರ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ನನ್ನ ದೇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದೀನಿ ಚಿಕ್ಕಗಿಂದನು. ಇದೇ ರೀತಿ ಒಂದು ಮುಂಚಿನ ನಂಬಿಕೆ? ಮುಂಚೆಯಿಂದ ತುಂಬ ದೇವ್ರ ಮೇಲೆ ನಂಬಿಕೆ. ಇತ್ತೀಚೆಗೆ ಅಂದರೆ ಇಂಡಸ್ಟ್ರಿಗೆ ಬಂದಮೇಲೆ ಜಾಸ್ತಿ ಆಯಿತು. ಏನಕ್ಕೆ? ಇನ್ಸಿಡೆಂಟ್ ಏನಾದರೂ ನಡೆದಿದೆಯಾ ಆ ಥರ? ಇಲ್ಲ, ಆ ಥರ ಅಲ್ಲ. ನನಗೆ ನಾನು ಗುರುವಾರ ನಾನು ನಾನ್ ವೆಜ್ ಬಿಟ್ಟೆ. ನಾನು ಮೊದಲು ದಿನ ಬೆಳಿಗ್ಗೆ ಎದ್ದ ತಕ್ಷಣ ನಾನ್ ವೆಜ್ ಬೇಕಿತ್ತು, ಅಷ್ಟು ಇಷ್ಟ. ಈಗ ಸೋಮವಾರ ನಾನ್ ವೆಜ್ ಬಿಟ್ಟೆ, ಮಂಗಳವಾರ ಇಲ್ಲ, ಗುರುವಾರ ಇಲ್ಲ, ಶುಕ್ರವಾರ ಇಲ್ಲ. ಇತ್ತೀಚೆಗಂತೂ ನಾನ್ ವೆಜೇ ಟೆಸ್ಟ್ ಮಾಡ್ತೀನಿ. ಆ ಥರ ರೇಟೇ ಕಡಿಮೆ ಆಗ್ತಾ ಇಲ್ವಲ್ಲ? ನಾನೊಬ್ಳು ತಿಂದೇ ಇದ್ರೆ ಸಾಕ, ನೀವು ಎಲ್ಲ ಬಿಡಬೇಕಲ್ವಾ? ಎಲ್ಲರೂ ಬಿಟ್ಟಿದ್ದಾರೆ ನಿಮ್ಮ ಮನೇಲಿ ಅಂತ? ಇಲ್ಲ, ಎಲ್ಲರೂ ಬಿಟ್ಟಿಲ್ಲ, ನಾನು ಬಿಟ್ಟಿದ್ದೀನಿ. ಅಂದರೆ ದೇವ್ರ ಮೇಲೆ ಸಿನಿಮಾಗೆ ಬಂದಮೇಲೆ ಜಾಸ್ತಿ ಆಗ್ತಾ ಹೋಯ್ತು ನಂಬಿಕೆ. ಸಿನಿಮಾದ ಮೇಲಿರೋ ಪ್ರೀತಿ ಜೊತೆಗೆ ದೇವ್ರ ಮೇಲೆ ನಂಬಿಕೆ. ಸೊ ಅಂದರೆ ನನಗೆ ದೇವ್ರನ್ನ ನಂಬಕ್ಕೆ ಶುರು ಆದಮೇಲೆ ನನಗೆ ಎಲ್ಲ ಒಳ್ಳೆಯದೇ ಆಗ್ತಾ ಬಂತು. ಸೊ ಹಾಗಾಗಿ ದೇವ್ರನ್ನ ಮಾಡಿದ್ರೆ ದೇವ್ರ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ. ನಂಬಿಕೆ. ಯಾವ ದೇವ್ರು ನಿಮ್ಗೆ ತುಂಬ ಇಷ್ಟ? ನನಗೆ ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ರಾಘವೇಂದ್ರ ಸ್ವಾಮಿ, ಈಶ್ವರ ಲೈನ್ ಎಲ್ಲ ದೇವರು. ಇಬ್ಬರು ಮೇಲೆ ಇಬ್ಬರು ಫೀಮೇಲ್ ಆಯಿತು. ಅದಾದಮೇಲೆ ನಾನು ಚರ್ಚಿಗೆ ಕೂಡ ಹೋಗ್ತೀನಿ, ಜೀಸಸ್ನು ಕೂಡ ನಂಬ್ತೀನಿ, ಅಲ್ಲಾನು ಕೂಡ ನಂಬ್ತೀನಿ. ನನಗೆ ಆ ಥರ ಎಲ್ಲ ದೇವರು ಅನ್ನೋದು ನಾವೇನು ನೋಡಿಲ್ಲ, ಅದೊಂದು ಶಕ್ತಿ ಅಷ್ಟೆ. ಸೊ ಎಲ್ಲ ದೇವ್ರನ್ನೂ ನಾನು ನಂಬ್ತೀನಿ. ಶಕ್ತಿ ಅನ್ನೋದಿದೆ, ನಾನು ಕೆಟ್ಟದ್ದು ಯಾವತ್ತೂ ನಾನು ಮಾತಾಡೋಕ್ಕೆ ಹೋಗಲ್ಲ, ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ. ಗುಡ್. ಈವನ್ ನವಶಕ್ತಿ ವೈಭವ ಸಿನಿಮಾದಲ್ಲಿ ನೀವು ಕಟೀಲು ದುರ್ಗಾ ಪರಮೇಶ್ವರಿ ಇದು ಹಾಕಿದ್ರಿ ಅಲ್ವಾ? ನನಗೆ ಫಸ್ಟು ನಮ್ಮ ಸಾಯಿ ಪ್ರಕಾಶ್ ಸರ್ ಕೇಳಿದ್ರು, ಅದರಲ್ಲಿ ಯಾವ್ದು ಮಾಡೋಕ್ಕೆ ಇಷ್ಟಪಡ್ತೀಯಮ್ಮ, ಒಂಬತ್ತು ದೇವತೆಗಳಿದಾರಲ್ಲ ಸರ್, ನನಗೆ ಕಟೀಲ್ ದುರ್ಗಾ ಪರಮೇಶ್ವರಿ ಇದು ಕೊಡಿ ಮಾಡ್ತೀನಿ ಅಂತ. ಸೊ ನಾನೇ ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ, ನನಗೆ ಆ ದೇವ್ರದ್ದು ಬೇಕು ಅಂತ. ಓಕೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂದಾಗ ನಾನು ಕೇಳ್ಪಟ್ಟಿದ್ದೀನಿ ತುಂಬ ವಿಜೃಂಭಣೆಯಿಂದ ಮಾಡ್ತಿರೋ ಪ್ರತಿ ವರ್ಷ ಅಂತ.
ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀರಾ, ಹೇಗೆಲ್ಲ ಪ್ಲಾನ್? ನನ್ಗೆ ಗೊತ್ತಿದ್ದಾಗಿಂದ ನಾನು ಬುದ್ಧಿ ಬಂದಾಗ್ಲಿಂದ ನಾವು ಮಾಡ್ತಾನೆ ಇದ್ದೀವಿ. ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ ನಾವು, ಅಂದ್ರೆ ಪೂಜೆ ಭಕ್ತಿ ಎಲ್ಲ ಜಾಸ್ತಿ ಆಗ್ತಾ ಇದೆ. ನನಗೇನಂದರೆ ಎರಡು ದಿವ್ಸಕ್ಕೆ ಮುಂಚೆನೆ ನಾನು ಸ್ಟಾರ್ಟ್ ಮಾಡ್ಕೋತೀನಿ ಎಲ್ಲ ಪ್ರಿಪ್ರೇಷನ್, ದೇವ್ರದ್ದು ಯಾವ ರೀತಿ ಮಾಡಬೇಕು, ಹೇಗೆ ಮಾಡೋದು, ಮತ್ತು ನಾವು ಯಾವ ಸ್ಯಾರಿ ಹಾಕೋದು, ದೇವ್ರಿಗೆ ಯಾವ ಸ್ಯಾರಿ ಉಡಿಸ್ಬೇಕು, ಮತ್ತು ಎಲ್ಲ ದೇವ್ರಿಗೆ ಕುಂಕುಮ ಇಡೋದ್ರಿಂದ ಹಿಡಿದು ಎಲ್ಲನೂ ನಾನೇ ರೆಡಿ ಮಾಡೋದು ಮನೆಯಲ್ಲಿ. ಎಲ್ಪ್ಗೆ ನನಗೆ ನಮ್ಮ ಹುಡುಗರು ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ತುಂಬ ಇಂಟ್ರೆಸ್ಟ್ ನನಗೆ, ದೇವ್ರದ್ದೆಲ್ಲ ಅಲಂಕಾರ ಮಾಡೋದು, ಸೀರೆ ಉಡಿಸೋದೆಲ್ಲ ನನಗೆ ತುಂಬ ಆಸೆ. ಓಕೆ, ಪ್ರತಿ ವರ್ಷ ಅಡುಗೆ ಅಂತೂ ಮಾಡೋಕ್ಕೆ ಬರಲ್ಲ, ಕೇಳಬೇಡಿ ಸ್ವೀಟ್ಸ್ ಏನು ಮಾಡ್ತೀರಾ ಅಂತ. ಸ್ವೀಟ್ಸ್ ಒಂದು ಕೂಡ ಮಾಡೋಕ್ಕೆ ಬರಲ್ಲ ನನಗೆ. ಓಕೆ, ಸ್ವೀಟ್ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರಲ್ಲ ನನಗೆ, ಅದೆಲ್ಲ ನಮ್ಮ ಮಮ್ಮಿ ಮಾಡ್ತಾರೆ. ಅಟ್ಲೀಸ್ಟ್ ನಿಮ್ಮ ಕೈಯಿಂದ ಯಜಮಾನರಿಗೆ ಒಂದು ಪ್ರೀತಿನ ಮಾಡಾಕೋದು ಚಾನ್ಸೇ ಇಲ್ಲ, ಯಾಕಂದರೆ ಎಲ್ಲ ಮಮ್ಮಿನೇ ಮಾಡ್ತಾರಲ್ಲ. ಅಲಂಕಾರಗಳೆಲ್ಲ ಕೆಲಸ ಏನೇ ಹೇಳಿ ಮಾಡ್ತೀನಿ, ಕಸ ಗುಡಿಸು ಅಂದರೂ ಗುಡಿಸ್ತೀನಿ, ಒರೆಸು ಅಂದರೂ ಒರೆಸ್ತೀನಿ, ಬಟ್ ನನಗೆ ಅಡುಗೆ ಮಾಡು ಅಂದರೆ. ಬಟ್ ಅದು ಹೇಗೆ ಆ್ಯಕ್ಚುಲಿ ನಾರ್ಮಲ್ ಆಗಿ ದೇವ್ರ ಮೇಲೆ ಭಕ್ತಿ ಇರೋರು ಈ ಥರ ಪೂಜೆ ಮಾಡೋರಿಗೆಲ್ಲ ದೇವರಿಗೆ ಏನೋ ಒಂದು ಡಿಫ್ರೆಂಟ್ ಆಗಿರೋ ನೈವೇದ್ಯ ಎಲ್ಲ ಮಾಡಿಡ್ಬೇಕು ಅನ್ನೋ ಆಸೆ. ಏನಾಯ್ತು ಗೊತ್ತಾ, ತಾಯಿ ಜೊತೆಲೇ ಇದ್ದಾರಲ್ಲ ಅವ್ರು ಅಡುಗೆ ಮನೆಗೆ ಹೋಗೋಕ್ಕೆ ಬಿಡಲ್ಲ, ಹೋದ್ರೆ ಓಡಿಸ್ಬಿಡ್ತಾರೆ ನನ್ನ. ನಾನು ನನಗಿನ್ನೂ ನೆನಪಿದೆ, ಈ ಕೈಯಲ್ಲಿ ಸುಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಕುಕ್ಕರ್. ಓಕೆ, ಕುಕ್ಕರ್ನ ಹೋಗಿ ಏನೋ ಮುಟ್ಟಕ್ಕೆ ಹೋಗಿ ಸುಟ್ಟೋಗ್ಬಿಟ್ಟಿತ್ತು, ಇಷ್ಟು ಈಗ ಕಮ್ಮಿ ಆಗಿದೆ ಕಾಣಲ್ಲ ಅಷ್ಟು. ಆವತ್ತಿಂದ ನನಗೆ ನಮ್ಮ ಮಮ್ಮಿ ಒಳಗಡೆ ಹೋಗೋಕ್ಕೆ ಬಿಡಲ್ಲ, ಅಡುಗೆ ಮನೆಗೆ ಹೋಗಿದ ತಕ್ಷಣ ಆಚೆ ತಳ್ತಾರೆ. ಗುಲಾಬ್ ಜಾಮೂನ್ ಮಾಡ್ತೀನಿ, ತುಂಬ ಈಸಿ ಅಲ್ವಾ, ತುಂಬ ಸುಲಭ, ತುಂಬ ಕಷ್ಟ ಅನ್ಬೋದು ನೀವು. ಏನು ಅದೇನು ಉಂಡೆ ಮಾಡೋದು, ಎಣ್ಣೆಗೆ ಹಾಕಿ ಪಾಕಕ್ಕೆ ಆಗೋದು ಅಷ್ಟೇ, ಅದು ಒಂದು ಮಾಡ್ತೀನಿ, ಅದು ಕೂಡ ಮಾಡೋಕ್ಕೆ ಬಿಡಲ್ಲ ನನಗೆ. ಸೊ ನೀವು ಅದು ಬಿಟ್ಟು ಬೇರೆ ಟ್ರೈ ಮಾಡಬೇಕು ಅಂತ? ಟ್ರೈ ಮಾಡೋಕ್ಕೆ ಇಲ್ಲಿ ಕಿಚನ್ಗೆ ಹೋಗೋಕ್ಕೆ ಬಿಡಲ್ವಲ್ಲ ಮಮ್ಮಿ ಇಲ್ಲದೆ ಇದ್ದಾಗ? ಅದೇ ಅವ್ರು ಇಲ್ಲದೆ ಇರುವಾಗ ಗುಲಾಬ್ ಜಾಮೂನ್ ಒಂದು ಟ್ರೈ ಮಾಡಿದ್ದೀನಿ ಅಷ್ಟೇ. ಸೊ ನಿಮ್ಮ ಮನೆಯವ್ರಿಗೆ ಯಾವ ತಿಂಡಿ ತುಂಬ ಇಷ್ಟ? ಅವರು ಅಫ್ಕೋರ್ಸ್ ಬೇರೆ ವಿಧಿ ಇಲ್ಲ ಅನ್ಕೊಂಡು ಗುಲಾಬ್ ಜಾಮೂನ್ ಇಷ್ಟಪಡ್ತಾರೆ. ಇಲ್ಲ ಇಲ್ಲ, ಚಿತ್ರಾನ್ನ ಇಷ್ಟಪಡ್ತಾರೆ. ಚಿತ್ರಾನ್ನ ತುಂಬ ಇಷ್ಟ, ವೆಜಿಟೇರಿಯನಲ್ಲಿ ಚಿತ್ರಾನ್ನ ಇಷ್ಟಪಡ್ತಾರೆ. ನಾನ್ ವೆಜ್ಜಲ್ಲಿ ಕೋಳಿ ಸಾರು, ಕೋರೊಟ್ಟಿ, ಮಂಗ್ಳೂರು ಕಡೆ ಕೋರೊಟ್ಟಿ ಅಂತಾರಲ್ಲ ಅದು ಇಷ್ಟಪಡ್ತಾರೆ. ನೀರ್ದೋಸೆ, ನೀರ್ದೋಸೆ ಮತ್ತು ಕಾಫಿ ಜಾಸ್ತಿ ಜಾಸ್ತಿ ಇಷ್ಟ. ಸೊ ಅದೆಲ್ಲ ಮಾಡಿ ಹಾಕ್ತೀರಾ? ಕಾಫಿ ಮಾಡ್ತೀನಿ ಅಷ್ಟೇ, ಅದೊಂದೇ. ದೇವಸ್ಥಾನದ ಬಗ್ಗೆ ಎಲ್ಲ ಮತ್ತೆ ಮಾಡೋಕ್ಕಿಂತ ಮನೇಲಿ ಜನ ಇದಾರಲ್ಲ, ನಾನು ಮಾಡುವಂತ ಇದೇ ಇರಲ್ಲ, ಹೇಳಿದ ತಕ್ಷಣ ಅವ್ರು ತಂದು ಕೊಡ್ತಾರೆ. ಅದು ನಿಮ್ಮ ಕೈ ರುಚಿ ಬೇರೆ. ನನ್ನ ಕಾಫಿ ಏನಾದ್ರು ಕುಡಿದ್ರೆ ಲೈಫಲ್ಲಿ ಕಾಫಿನೇ ಮುಟ್ಟಲ್ಲ ಅನ್ಕೋತೀನಿ. ಮತ್ತೆ ಕುಡಿತಾ ಇದಾರಲ್ವ ಅವರು? ನಾನು ಮಾಡೋದಲ್ವಲ್ಲ. ಓ, ನೀವು ಅವ್ರ ಕಡೆಯಿಂದ ಫಿಲ್ಟರ್ ಕಾಫಿ ಏನು? ಅವ್ರು ಮಾಡ್ಕೊಟ್ಟಿದ್ನ ಹುಡುಗರು ಮಾಡ್ಕೊಟ್ಟಿದ್ನ ತಂದೆ ಎತ್ಕೊಡೋಗಿ ಕೊಡ್ತೀನಿ ಅಷ್ಟೇ ನನ್ನ ಕೆಲಸ. ಬಿಡಿ, ಅಷ್ಟಾದ್ರೂ ಪ್ರೀತಿನ ಕೊಟ್ಬಿಟ್ರೆ ಕುಡಿತಾರೆ, ಖುಷಿನ ಕೊಡ್ತಾರೆ. ಸೊ ಇವಾಗ ಸಿನಿಮಾ ವಿಚಾರಕ್ಕೆ ಬರೋಣ. ಬಟ್ ಸಿನಿಮಾ ವಿಚಾರದಲ್ಲಿ ಹೇಳಬೇಕು ಅಂದರೆ ಆದಿತ್ಯ ಅವ್ರ ಜೊತೆ ಸೆಕೆಂಡ್ ಟೈಮ್ ಮಾಡಿದ್ದೀರಾ, ಫಸ್ಟು ಈಶ್ವರ್ ಮಾಡಿದ್ರೆ ಅದಾದ್ಮೇಲಿದ್ದು. ಸೊ ಅದ್ರ ಬಗ್ಗೆ ಖಂಡಿತ ಮಾತಾಡ್ತೀನಿ, ಯಾಕಂದರೆ ಸ್ವೀಟಿ ಎಟ್ ಪ್ರೆಸೆಂಟ್ ಆದಿತ್ಯನ ಸ್ವೀಟಿ ಆಗಿದ್ದೀರ ಸಿನಿಮಾದಲ್ಲಿ ಪಾತ್ರಧಾರಿ. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಮತ್ತೆ ಬಂದರು ರಾಧಿಕಾ ಕಾರ್ಯಕ್ರಮದಲ್ಲಿ, ಒಂದು ಚಿಕ್ಕ ಬ್ರೇಕ್.